ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ದುರಾಸೆಯ ಕಪಿ ಎಂಬ ಕಥೆನ ಕೇಳೋಣ ಒಂದು ಕಪಿ ಒಬ್ಬ ಮನುಷ್ಯನ ಮನೆಗೆ ಪ್ರತಿದಿನವೂ ಬಂದು ಹಾವಳಿ ಮಾಡ್ತಾ ಇತ್ತು ಬಟ್ಟೆ ಹರಿದು ಹಾಕೋದು ಪಾತ್ರೆ ನೆತ್ಕೊಂಡು ಹೋಗೋದು ಮಕ್ಕಳನ್ನು ಹೊರಚೋದು ಹೀಗೆ ಒಂದಲ್ಲ ಒಂದು ಕಪಿಚೇಷ್ಟೆ ಮಾಡ್ತಾನೇ ಇತ್ತು ಅದು ತಿನ್ನುವ ಆಹಾರ ಪದಾರ್ಥಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದಿದ್ದು ಮನೆಯವರಿಗೆ ಅಷ್ಟು ದುಃಖ ಆಗ್ತಾ ಇರಲಿಲ್ಲ ಆದರೆ ಅದರ ಉಪದ್ರವವನ್ನು ಅವರಿಂದ ಸಹಿಸೋದಕ್ಕೆ ಅಸಾಧ್ಯವಾಗಿತ್ತು ಒಂದು ದಿನ ಮನೆ ಯಜಮಾನ ಹೇಳಿದ ನಾನು ಈ ಕಪಿಯನ್ನು ಹಿಡಿದು ದೂರ ಬಿಟ್ಟು ಬರ್ತೀನಿ ಅಂತ ಅವನು ಒಂದು ಚಿಕ್ಕ ಬಾಯಿ ಇರುವ ಹಂಡೆಯನ್ನು ತರಿಸಿ ಅದರ ಒಳಗಡೆಗೆ ಹುರಿಗಡ್ಲೆ ಹಾಕಿ ಹಂಡೆಯನ್ನು ಒಳಗೆ ಹೋಳ್ದ ಕೇವಲ ಹಂಡೆಯ ಬಾಯಿ ಮಾತ್ರ ತೆರೆದಿತ್ತು ಎಲ್ಲರೂ ಅಲ್ಲಿಂದ ದೂರ ಹೋದರು ಆ ಕಪಿ ಮನೆಗೆ ಬಂತು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ನೆಗೆದಾಡ್ತಾ ಇತ್ತು ಕೂತಿದ್ದ ಹಂಡೆಯೊಳಗಿದ್ದಂತಹ ಹುರಿಗಡಲೆಯನ್ನು ನೋಡಿ ಅದರ ಹತ್ತಿರ ಬಂದು ಕೂತ್ಕೊಂತು ಹುರಿಗಡಲೆಯನ್ನು ತೆಗೆಯೋದಕ್ಕೆ ತನ್ನ ಕೈಯನ್ನ ಅದರ ಒಳಕ್ಕೆ ಹಾಕಿ ಮುಷ್ಟಿ ತುಂಬ ಹುರಿಗಡಲೆಯನ್ನು ತೆಗೆದುಕೊಳ್ತು ಹಂಡೆಯ ಬಾಯಿ ಚಿಕ್ಕದಾದ್ದರಿಂದ ತುಂಬಿದ ಮುಷ್ಟಿಯನ್ನು ಹೊರ ತೆಗೆಯೋದಕ್ಕೆ ಆಗಲಿಲ್ಲ ಕೈಯನ್ನು ಹೊರಕ್ಕೆ ತೆಗೆಯೋದಕ್ಕೆ ಬಲವಾಗಿ ಪ್ರಯತ್ನಿಸ್ತು ನೆಗೆದಾಡ್ತು ಅದು ಕಿರುಚಿತು ಏನು ನೆಗೆದಾಡಿದ್ರು ಆದರೆ ದುರಾಸೆಯಿಂದಾದೋ ಮುಷ್ಟಿಯಲ್ಲಿದ್ದಂತಹ ಹುರಿಗಡಲೆಯನ್ನು ಮಾತ್ರ ಬಿಡಲೇ ಇಲ್ಲ ಮನೆ ಯಜಮಾನ ಆ ಸಮಯದಲ್ಲಿ ಕಪಿನ ಹಗ್ಗದಿಂದ ಬಿಗಿದು ಕಟ್ಟಿ ದೂರ ಬಿಟ್ಟು ಬಂದ ಹುರಿಗಡಲೆಯ ಲೋಭದಿಂದ ಕಪಿ ಬಂಧನಕ್ಕೆ ಸಿಕ್ಕೊಳ್ತು ಅದಕ್ಕೆ ಗಾದೆ ಹೇಳೋ ಮಾತು ದುರಾಸೆ ಪಡೋದು ಕೆಟ್ಟದ್ದು ಅಂತ ಆಸೆ ಗತಿ ಕೇಡು ಅಂತ ಹೇಳ್ತಾರೆ ಇಷ್ಟು ಹೊತ್ತು ನಾವು ದುರಾಸೆಯ ಕಪಿ ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮಿ గోపాల్ పునః భేటి ఆగోణ నమస్కారం